ಕಪ್ಪೆ ನುಂಗಿದವರು ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದಡೆ ಒಡನೆ ನುಡಿವನು ಇಮ್ಮನವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮದೇವ ಬಸವಣ್ಣನವರ ಈ ವಚನ ಹೇಳುವುದು ಭಕ್ತನ ಶ್ರದ್ಧೆ ನಿಷ್ಠೆ ಹಾಗೂ ಭಗವಂತನ ನಿಷ್ಪಕ್ಷಪಾತತನವನ್ನು ದೇವರು ಎಲ್ಲರನ್ನೂ ಸಮಾನವಾಗಿ ಕಾಣುವನು ಅವನು ನ್ಯಾಯಪಕ್ಷಪಾತಿಯೇ ಹೊರತು ವ್ಯಕ್ತಿಪಕ್ಷಪಾತಿ ಅಲ್ಲ ಮುಖ ನೋಡಿ ಮಣೆ ಹಾಕುವ ಸ್ವಭಾವ ಅವನದಲ್ಲ ಅವರವರ ಸ್ವಭಾವ ಗುಣಗಳಿಗೆ ತಕ್ಕ ಫಲವನ್ನು ನೀಡುವನು ಇದನ್ನು ಅರಿಯದವರು ದೇವರು ನಮಗೆ ಯಾಕೆ ಇಂಥ ವಿಪತ್ತು ಸಂಕಷ್ಟ ಸಮಸ್ಯೆಗಳನ್ನು ತಂದೊಡ್ಡಬೇಕು ಎಂದು ಹಳಹಳಿಸುವರು ದೇವರನ್ನೇ ಅಪರಾಧಿಯನ್ನಾಗಿಸಿ ತಮ್ಮ ನಾಲಿಗೆಯ ಚಪಲ ತೀರಿಸಿಕೊಳ್ಳುವರು ಹಾಗೆ ಮಾಡುವ ಮುನ್ನ ತಾವೇನೆಂದು ಅಂತರಾವಲೋಕನ ಮಾಡಿಕೊಳ್ಳುವಲ್ಲಿ ಸೋಲುವರು ಮನುಷ್ಯನಿಗೆ ಬಹಳ ಮುಖ್ಯವಾದುದು ಅಂತರಂಗದ ಅವಲೋಕನ ಅದನ್ನೇ ಬಸವಣ್ಣನವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎಂದಿದ್ದಾರೆ ಈ ಶುದ್ಧಿ ಅಂದುಕೊಂಡಷ್ಟು ಸುಲಭವಿಲ್ಲ ಹಾಗಂತ ಕಷ್ಟದ್ದು ಅಲ್ಲ ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇರುವುದು ಇದಕ್ಕೆ ಬೇಕಾದುದು ಪಾರದರ್ಶಕತೆ ತೆರೆದ ಮನಸ್ಸು ನಂಬಿಕೆ ಮತ್ತು ಸಂವಾದ ಇವು ಇದ್ದಾಗ ಸಂಶಯಗಳು ನಿವಾರಣೆ ಆಗುವವು ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ದೊರೆಯುವುದು ಸಂಬಂಧಗಳು ಗಟ್ಟಿಗೊಳ್ಳುವವು ಪಾರದರ್ಶಕತೆ ತೆರೆದ ಮನಸ್ಸು ನಂಬಿಕೆ ಸಂವಾದ ಇಲ್ಲವಾದಾಗ ಅನುಮಾನದ ಭೂತ ಪ್ರವೇಶವಾಗಿ ಸಮಸ್ಯೆಗಳು ಉಲ್ಬಣಿಸಿ ಸಂಬಂಧಗಳು ಹಳಸಿ ಬದುಕು ನರಕವಾಗುವುದು ಆಗಾಗ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಬಯಸಿ ನಮ್ಮಲ್ಲಿಗೆ ಬರುವರು ಅದು ಸಾಂಸಾರಿಕ ಸಮಸ್ಯೆ ಇರಬಹುದು ಆಸ್ತಿಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ರಾಜಕೀಯ ಸಮಸ್ಯೆ ಇರಬಹುದು ಅಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗೆ ಕಾರಣರಾದ ಎರಡೂ ಗುಂಪಿನವರನ್ನು ಕರೆಸಿ ಸಂವಾದ ಮಾಡುವ ಪದ್ಧತಿ ಕೆಲವರಿಗೆ ಪತ್ರ ಕಳಿಸಿದರೂ ಬರುವುದಿಲ್ಲ ಫೋನ್ ಮಾಡಿದರೂ ಎತ್ತುವುದಿಲ್ಲ ಯಾರ ಹಿತೋಕ್ತಿಯನ್ನು ಕೇಳುವ ವ್ಯವಧಾನ ಅವರಿಗೆ ಇರುವುದಿಲ್ಲ ಯಾಕೆ ಹೀಗೆ ವರ್ತನೆ ಎಂದು ಪ್ರೀತಿಯಿಂದ ಅವರನ್ನು ಕೇಳಿದಾಗ ಬರುವ ಉತ್ತರ ವಿಚಿತ್ರ ಮತ್ತು ವಿವೇಕಹೀನವಾಗಿರುವುದುಂಟು ಬಹುತೇಕ ಜನರ ಅಭಿಪ್ರಾಯ ಮತ್ತು ಮನಸ್ಥಿತಿಯ ನೆಲೆಯಲ್ಲಿ ಇತ್ತೀಚಿನ ಒಂದು ಪ್ರಸಂಗ ನೆನಪಾಗುವುದು ವ್ಯಕ್ತಿಯೊಬ್ಬ ಜನಪರ ಸೇವಾ ಕಾರ್ಯಗಳಲ್ಲಿ ಮುಂದಿದ್ದವ ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರ ಮದುವೆಯೂ ಆಗಿದೆ ಆಸ್ತಿ ಹಂಚಿಕೆಯಲ್ಲಿ ತಂದೆ ಮೋಸ ಮಾಡಬಹುದು ಎನ್ನುವ ಅನುಮಾನ ಒಬ್ಬ ಮಗಳಿಗೆ ಗಂಡ ಮತ್ತು ಮಕ್ಕಳ ಮಾತಿಗೆ ಮಾನ್ಯತೆ ನೀಡಿ ತಂದೆಯನ್ನು ವಿರೋಧಿಸುತ್ತಿದ್ದಳು ನನ್ನ ಸಹೋದರಿಗೆ ಏನೆಲ್ಲ ಕೊಟ್ಟು ನಾಳೆ ನನಗೆ ಚಿಪ್ಪು ಕೊಡುತ್ತಾನೆ ಎನ್ನುವ ಭ್ರಮೆ ಅವಳದು ನಮಗೆ ತುಂಬ ಬೇಕಾಗಿದ್ದ ಆ ವ್ಯಕ್ತಿ ನಮ್ಮಲ್ಲಿಗೆ ಬಂದು ಬುದ್ಧಿ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಅವರಿಬ್ಬರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಒಬ್ಬರ ಕಣ್ಣಲ್ಲಿ ಸುಣ್ಣ ಮತ್ತೊಬ್ಬರ ಕಣ್ಣಲ್ಲಿ ಬೆಣ್ಣೆ ಇಡುವ ಗುಣ ನನಗಿಲ್ಲ ಆದರೆ ಒಬ್ಬ ಮಗಳು ಮದುವೆಗೆ ಮುನ್ನ ನನ್ನ ಬಗ್ಗೆ ತೋರುತ್ತಿದ್ದ ಪ್ರೀತಿ ಕಾಳಜಿ ಕಳಕಳಿ ಈಗ ತೋರುತ್ತಿಲ್ಲ ಬದ್ಧ ದ್ವೇಷ ಸಾಧಿಸುತ್ತಿದ್ದಾಳೆ ತವರು ಮನೆಯ ಸಹವಾಸವೇ ಬೇಡ ಎಂದು ಆಸ್ತಿಗಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾಳೆ ತವರಿನ ಸಂಬಂಧವೇ ಅವಳಿಗೆ ಬೇಡವಾಗಿರುವಾಗ ಆಸ್ತಿಯಾದರೂ ಏಕೆ ಬೇಕು ಎಂದು ಕೆಲವರು ನನಗೆ ಪ್ರಶ್ನೆ ಹಾಕುವರು ನಾನು ಅಂಥ ಪ್ರಶ್ನೆಗಳಿಗೆ ತಲೆಕೆಡಿಸಿಕೊಳ್ಳದೆ ಇಬ್ಬರಿಗೂ ಸಮವಾಗಿ ಆಸ್ತಿ ಕೊಡಲು ಸಿದ್ಧನಿದ್ದೇನೆ ಆದರೆ ಆಸ್ತಿಯಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಸಾಲದಲ್ಲೂ ಪಾಲು ತೆಗೆದುಕೊಳ್ಳಬೇಕು ಎನ್ನುವುದಷ್ಟೇ ನನ್ನ ಅಭಿಪ್ರಾಯ ಇದಕ್ಕೆ ಒಪ್ಪದೆ ಒಬ್ಬ ಮಗಳು ಮತ್ತು ಅಳಿಯ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ತಾವು ಕರೆಸಿ ಇಲ್ಲೇ ಬಗೆಹರಿಸಬೇಕು ಎಂದರು ಆಗಲಿ ಎಂದು ಆ ಮಗಳಿಗೆ ಒಂದು ಪತ್ರ ಕಳಿಸಿದೆವು ಆದರೆ ಅವರು ಶ್ರೀಮಠಕ್ಕೆ ಬರದೆ ನ್ಯಾಯಾಲಯದಲ್ಲೇ ತೀರ್ಮಾನ ಮಾಡಿಕೊಳ್ಳುವುದಾಗಿ ಹೇಳಿದರೆಂಬ ಮಾಹಿತಿ ಬಂತು ಏನೇ ಪ್ರಯತ್ನ ಮಾಡಿದರೂ ಅವರನ್ನು ಕರೆಸಲಾಗಲಿಲ್ಲ ಇತ್ತೀಚೆಗೆ ತಂದೆ ಮರಣ ಹೊಂದಿದರು ಆತನ ಬಗ್ಗೆ ಗೌರವ ಇದ್ದ ಹಲವರು ನಮ್ಮ ಬಳಿಗೆ ಬಂದು ಈಗ ಅವನೇ ಇಲ್ಲ ಯಾರ ಮೇಲೆ ವ್ಯಾಜ್ಯ ಮಾಡುತ್ತಾರೆ ತಾಯಿಯ ಆರೋಗ್ಯ ಸರಿಯಿಲ್ಲ ಆಸ್ತಿ ನೋಡಿಕೊಳ್ಳುವ ಚೈತನ್ಯ ಅವಳಲ್ಲಿಲ್ಲ ಆದುದರಿಂದ ತಾವು ಎಲ್ಲರನ್ನೂ ಕರೆಸಿ ಈ ವಿವಾದ ಬಗೆಹರಿಸಬೇಕು ಇಲ್ಲವಾದರೆ ತೆಂಗಿನ ತೋಟದ ಕಾಯಿಗಳು ಮತ್ತು ಅಲ್ಲಿನ ವಸ್ತುಗಳು ಕಂಡವರ ಪಾಲಾಗಬಹುದು ಎಂದರು ನಮ್ಮ ಪ್ರತಿನಿಧಿಯೊಬ್ಬರನ್ನು ನ್ಯಾಯಾಲಯಕ್ಕೆ ಹೋಗಿದ್ದ ಮಗಳ ಬಳಿ ಕಳಿಸಿದೆವು ನೋಡಮ್ಮ ನಿಮ್ಮ ತಂದೆ ಇದ್ದಾಗಲಂತೂ ಆಸ್ತಿ ವಿವಾದ ಬಗೆಹರಿಯಲಿಲ್ಲ ಆಗಲೇ ನೀವು ಗುರುಗಳ ಬಳಿ ಬಂದಿದ್ದರೆ ಇಬ್ಬರಿಗೂ ನ್ಯಾಯ ಸಿಗುತ್ತಿತ್ತು ನ್ಯಾಯಾಲಯದಲ್ಲಿ ನ್ಯಾಯ ಸಿಗಬಹುದು ಸಿಗದಿರಬಹುದು ಈಗಲಾದರೂ ಗುರುಗಳ ಬಳಿ ಬಂದು ಬಗೆಹರಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದಾಗ ಗಂಡ ಹೆಂಡತಿ ಇಬ್ಬರು ಮತ್ತು ಮಕ್ಕಳು ಸೇರಿ ಸಂತೋಷದಿಂದ ಒಪ್ಪಿದರೆಂದು ನಮಗೆ ಹೇಳಿದರು ಕೊರೋನಾ ಭಯವಿದ್ದರು ನಾವು ಎಲ್ಲರಿಗೂ ಪತ್ರ ಕಳಿಸಿ ಇಂಥ ದಿನ ಶ್ರೀಮಠಕ್ಕೆ ಬರಬೇಕು ಎಂದು ಹೇಳಿ ಕಳಿಸಿದೆವು ಸುಮಾರು ಮೂವತ್ತು ನಲವತ್ತು ಜನ ಬಂದರು ನ್ಯಾಯಾಲಯಕ್ಕೆ ಹೋಗಿದ್ದವರೇ ಬರಲಿಲ್ಲ ಯಾಕೆ ಬರಲಿಲ್ಲ ಎಂದಾಗ ಇರುವ ಆಸ್ತಿಗೂ ಮಾಡಿರುವ ಸಾಲಕ್ಕೂ ಸಮ ಎಂದು ತಾವು ನಿರ್ಣಯ ನೀಡಿ ಅವರಿಗೆ ಏನೂ ಸಿಗದಂತೆ ಮಾಡುವಿರೆಂಬ ಅನುಮಾನ ಬಂದಿದೆ ಆ ರೀತಿ ಅನುಮಾನ ಬರುವ ಮಾತುಗಳನ್ನು ದಾಯಾದಿಗಳು ಆಡಿದ್ದಾರೆ ಎನ್ನುವ ಸುದ್ದಿ ಅವರ ಕಿವಿಯ ಮೇಲೆ ಬಿದ್ದಿದೆ ಅದರಿಂದಾಗಿ ಬಂದಿರಲಾರರು ಎಂದರು ಮನಸ್ಸಿನಲ್ಲೇ ಮುಂಡಿಗೆ ತಿಂದರೆ ಗೋಧಿ ಲೆಕ್ಕ ಕೊಡುವವರು ಯಾರು ಎಂದಂತಾಯಿತು ಎರಡೂ ಕಡೆಯವರು ಸೇರಿದಾಗ ಸಾಲದ ವಿಚಾರ ಬರುತ್ತದೆ ಯಾಕೆ ಸಾಲ ಮಾಡಿದ್ದಾರೆ ನಿಜವಾಗಿಯೂ ಸಾಲ ಮಾಡಿದ್ದಾರೆಯೇ ಅದಕ್ಕೆ ದಾಖಲೆಗಳೇನು ಎಂದು ಪರಿಶೀಲಿಸದೆ ಸಾಲ ಇದೆ ಎಂದು ಹೇಳಿದ ಮಾತ್ರಕ್ಕೆ ಒಪ್ಪಲು ಸಾಧ್ಯವೇ ಈಗಲೂ ಕಾಲ ಮಿಂಚಿಲ್ಲ ಇನ್ನೊಂದು ಅವಕಾಶ ಕೊಡೋಣ ಆದರೆ ತೋಟದ ಕಾಯಿಗಳು ಕಂಡವರ ಪಾಲಾಗಬಾರದು ಅದನ್ನು ಇಂಥವರು ನೋಡಿಕೊಳ್ಳಲಿ ಬದುಕಿರುವ ಆ ತಾಯಿ ಒಂದು ಸ್ಟಾಂಪ್ ಪೇಪರ್ ಮೇಲೆ ತೋಟ ನೋಡಿಕೊಳ್ಳುವ ಪೂರ್ಣ ಜವಾಬ್ದಾರಿಯನ್ನು ಇವರಿಗೆ ನೀಡಿರುವೆ ಎಂದು ಬರೆದುಕೊಡಲಿ ಆಗ ಯಾರೂ ತೊಂದರೆ ಕೊಡಲು ಸಾಧ್ಯವಿಲ್ಲ ಹಾಗೊಂದು ವೇಳೆ ಯಾರಾದರೂ ತೊಂದರೆ ಕೊಟ್ಟರೆ ಪೊಲೀಸರಿಗೆ ಹೇಳಿ ಒಳಗೆ ಹಾಕಿಸೋಣ ಎಂದು ಹೇಳಿ ಕಳಿಸಿದ್ದಾಯಿತು ಇಂಥ ಹಲವಾರು ಘಟನೆಗಳು ನಮ್ಮ ಕಣ್ಮುಂದೆ ಇವೆ ಅನೇಕ ಜನರು ತಾವು ಹೇಳಿದ್ದೇ ಸರಿ ಎನ್ನುವಂತೆ ವಾದ ಮಾಡುವರು ಅವರು ಇನ್ನೊಬ್ಬರ ಬಗ್ಗೆ ನಂಬಿಕೆ ಇಟ್ಟುಕೊಳ್ಳುವುದಿಲ್ಲ ಸಂವಾದಕ್ಕೂ ಅವಕಾಶ ಮಾಡುವುದಿಲ್ಲ ಹಾಗಾದಾಗ ಸಮಸ್ಯೆಗಳು ಪರಿಹಾರವಾಗುವುದಾದರೂ ಹೇಗೆ ಒಂದು ಸಮಸ್ಯೆ ಪರಿಹಾರವಾಗಬೇಕೆಂದರೆ ತೆರೆದ ಮನಸ್ಸಿರಬೇಕು ಪ್ರಶ್ನೆಗಳಿಗೆ ಅವಕಾಶ ಇರಬೇಕು ಪರಸ್ಪರ ಸಂವಾದ ನಡೆಸಬೇಕು ಯಾರು ಏನೇ ಹೇಳಿದರೂ ಸರಿ ಒಪ್ಪುವುದಾಗಲಿ ಅವರು ಏನೇ ಹೇಳಿದರೂ ಒಪ್ಪುವುದಿಲ್ಲ ಎನ್ನುವುದಾಗಲಿ ಸರಿಯಲ್ಲ ದೇವರು ಪ್ರತಿಯೊಬ್ಬರಿಗೂ ಬುದ್ಧಿಯನ್ನು ಕರುಣಿಸಿದ್ದಾನೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಎನ್ನುವ ಹಾಗೆ ಜ್ಞಾನದ ಸದ್ಬಳಕೆ ಮಾಡಿಕೊಳ್ಳಬೇಕು ಮಥನ ಕ್ರಿಯೆ ತುಂಬ ಮುಖ್ಯ ಮೊಸರನ್ನು ಹದವರಿತು ಕಡೆದಾಗಲೇ ಬೆಣ್ಣೆ ಬರುವುದು ಕಡೆದರೆ ಮೊಸರು ತನ್ನ ರೂಪ ಕಳೆದುಕೊಳ್ಳುತ್ತದೆ ಅದನ್ನು ಕಡಿಯುವುದೇ ಬೇಡ ಎಂದರೆ ಬೆಣ್ಣೆ ಸಿಗುವುದಿಲ್ಲ ಅದೇ ರೀತಿ ಏನೇ ಸಮಸ್ಯೆಗಳು ಬಂದಾಗ ನಾಲ್ಕಾರು ಜನರು ಸೇರಿ ಪರಸ್ಪರ ಚರ್ಚೆಯ ಮೂಲಕ ಪರಿಹಾರ ಕಂಡುಕೊಳ್ಳುವುದು ವಿವೇಕಿಗಳ ಲಕ್ಷಣ ಇಲ್ಲವಾದರೆ ಏನೆಲ್ಲ ಸಮಸ್ಯೆಗಳು ಉದ್ಭವ ನಿಜವಾಗಿಯೂ ಕಪ್ಪೆ ನುಂಗಿದ್ದರೆ ವಾಂತಿ ಮಾಡಿಸಿ ಇಲ್ಲವೇ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಬಹುದು ಕಪ್ಪೆ ನುಂಗದೆ ನುಂಗಿದ್ದೇನೆ ಎನ್ನುವ ಭ್ರಮೆಗೆ ಒಳಗಾಗಿದ್ದರೆ ಹಿರಿಯರೊಬ್ಬರು ಎನ್ನುವ ಮಾತು ಅವನು ಕಾಗೆಯನ್ನೇ ಕಕ್ಕಿಕೊಂಡ ಆಗ ಕಾಗೆ ಮರಿ ಅಲ್ಲಿಂದ ಹಾರಿಹೋಯಿತು ದೊಡ್ಡವರು ಹೇಳಿದ್ದಾರೆ ಎಂದರೆ ಸತ್ಯ ಇರಬಹುದು ಎಂದು ನಂಬಬೇಕೇ ಅಥವಾ ಕಾಗೆಯನ್ನು ಕಕ್ಕಿಕೊಳ್ಳಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಬೇಕೇ ಇಲ್ಲಿಯೇ ನಮ್ಮ ವಿವೇಕ ಕೆಲಸ ಮಾಡಬೇಕಾಗಿರುವುದು ಕಾಗೆಯನ್ನೇ ಕಕ್ಕಿಕೊಳ್ಳಬೇಕಾದರೆ ಅವನು ಕಾಗೆಯನ್ನು ನುಂಗಿರಬೇಕು ಕಾಗೆಯನ್ನು ನುಂಗಲು ಸಾಧ್ಯವಿಲ್ಲ ಎಂದು ಧೈರ್ಯವಾಗಿ ವಾದ ಮಾಡಬೇಕು ಇಲ್ಲವೇ ಹಾಗೆ ಹೇಳಲು ಏನು ಕಾರಣ ಎಂದು ಹೇಳಿದ ವ್ಯಕ್ತಿಯ ಜೊತೆಗೆ ಮಾತನಾಡಬೇಕು ಹಾಗೆ ಕೇಳದೆ ಒಪ್ಪುವುದು ಇಲ್ಲವೇ ತಿರಸ್ಕರಿಸುವುದು ವಿವೇಕಯುತ ನಡಾವಳಿಕೆ ಅಲ್ಲ ಆತ ಕಾಗೆಯನ್ನು ಕಟ್ಟ ಇಕ್ಕಿಕೊಂಡದ್ದು ನಿಜವೇ ಎಂದು ಹೇಳಿದವರನ್ನೇ ಕೇಳಿದರೆ ಅವರಿಂದ ಏನು ಉತ್ತರ ಬರಬಹುದು ಆ ಕರಿಯ ಹೊಟ್ಟೆ ಬೆರೆಯುವಂತೆ ರಾಗಿ ಮುದ್ದೆಯನ್ನು ಉಂಡಿದ್ದನಂತೆ ವಾಂತಿ ಮಾಡಿಕೊಂಡಾಗ ಅದರ ಬಣ್ಣ ಕಾಗೆಯಂತೆ ಕಪ್ಪಾಗಿತ್ತು ಅದಕ್ಕಾಗಿ ಕಾಗೆಯನ್ನೇ ಕಕ್ಕಿಕೊಂಡ ಎಂದು ಗ್ರಾಮೀಣ ಭಾಷೆಯಲ್ಲಿ ಹೇಳಿದ್ದೆ ಎಂದರೆ ಎಂದರೆ ಸಂವಾದ ಇಲ್ಲದೆ ಬರೀ ನಂಬಿಕೆ ಇದ್ದಾಗ ಆಗುವ ಅನರ್ಥವಿದು ಮನುಷ್ಯನಿಗೆ ನಂಬಿಕೆ ಸಂವಾದ ಎರಡೂ ಬೇಕು ಆಗಲೇ ವ್ಯಕ್ತಿಗತ ಮತ್ತು ಸಾರ್ವಜನಿಕ ಸಮಸ್ಯೆಗಳು ನಿವಾರಣೆಯಾಗಿ ಸಂಬಂಧ ಗಟ್ಟಿಗೊಳ್ಳಲು ಸಾಧ್ಯ ನಮ್ಮಲ್ಲಿ ಪ್ರಶ್ನಿಸುವ ಮತ್ತು ಸಂವಾದ ಮಾಡುವ ಗುಣವೇ ಮಾಯವಾಗುತ್ತಿದೆ ನಾನು ಹೇಳಿದ್ದೇ ಸರಿ ಎನ್ನುವ ಅಹಂಭಾವ ಬೆಳೆಯುತ್ತಿದೆ ಇದೇ ಕೇಡಿಗೆ ಕಾರಣ ಬದಲಾಗಿ ಅಹಂಭಾವವನ್ನು ಕಡಿಮೆ ಮಾಡಿಕೊಂಡು ದಾಸೋಹಂಭಾವ ಬೆಳೆಸಿಕೊಳ್ಳಬೇಕು ಮನುಷ್ಯ ತಿಳಿದೋ ತಿಳಿಯದೆಯೋ ತಪ್ಪು ಮಾಡುವುದು ಸಹಜ ಅದನ್ನು ಇನ್ನೊಬ್ಬರು ತೋರಿಸಿದಾಗ ಅಹಂಭಾವ ಬಿಟ್ಟು ಒಪ್ಪಿಕೊಳ್ಳುವ ತಿದ್ದಿಕೊಳ್ಳುವ ಗುಣ ಬಂದಾಗ ಆ ವ್ಯಕ್ತಿ ಮಹಾತ್ಮ ಆಗುವಲ್ಲಿ ಅನುಮಾನವಿಲ್ಲ ನಮ್ಮ ಅನೇಕ ಸಂತ ಮಹಂತರಲ್ಲಿ ಇಂಥ ಗುಣಗಳನ್ನು ಕಾಣುತ್ತೇವೆ ಬಸವಣ್ಣನವರಂತೂ ಎನ್ನು ತಪ್ಪು ಅನಂತಕೋಟಿ ಎನ್ನುವರು ತಮ್ಮನ್ನು ತಾವು ನೋಡಿಕೊಳ್ಳುತ್ತಾ ತಿದ್ದಿಕೊಳ್ಳುತ್ತಾ ಜಗಜ್ಯೋತಿ ಆದವರು ಅವರಲ್ಲಿ ಅಹಂಕಾರ ಇರಲಿಲ್ಲವೆಂದಲ್ಲ ಅದನ್ನು ಹೇಗೆ ಅಳಿಸಿಕೊಳ್ಳಬೇಕು ಎನ್ನುವ ಅರಿವು ಅವರಲ್ಲಿತ್ತು ಅದರಿಂದಾಗಿಯೇ ಅವರು ಬೇರೆಯವರ ದೋಷಗಳನ್ನು ಎತ್ತಿ ಹೇಳದೆ ಅಂಥ ತಪ್ಪು ನನ್ನಿಂದ ಆಗಿದ್ದರೆ ಹೇಗೆ ಬದಲಾಗುತ್ತಿದ್ದೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳುವರು ಈ ನಿಟ್ಟಿನಲ್ಲಿ ಬಸವಣ್ಣನವರ ವಚನಗಳು ದಿಕ್ಸೂಚಿಯಾಗಿವೆ ತತ್ವವನರಿದಿಹ್ಯನೆಂದು ಮೃತ್ಯುವ ಕರೆಕೊಂಡೆನಯ್ಯ ನಾನೆತ್ತಬಲ್ಲೆ ನಿಮ್ಮ ಶರಣರಂತುವನು ನಾನೆತ್ತಬಲ್ಲೆ ನಿಮ್ಮ ಪ್ರಮಥರಂತುವನು ಸರ್ವಾಪರಾಧಿ ನಾನು ಎನ್ನ ಮನದ ಕೊನೆಯ ಸೂತಕ ಹಿಂಗದು ಕೂಡಲ ಸಂಗಮ ದೇವ ಬಹುತೇಕ ಸಂದರ್ಭಗಳಲ್ಲಿ ಎಲ್ಲ ಬಲ್ಲೆ ಎನ್ನುವವರು ಅಧಿಕಾರದಲ್ಲಿ ಇರುವವರು ಸಂಪತ್ತುಳ್ಳವರು ಅಹಂಕಾರಿಗಳಾಗಿ ನಡೆದುಕೊಳ್ಳುವ ಸಾಧ್ಯತೆಗಳು ಇರುತ್ತವೆ ಅದರಿಂದ ಅವರು ತಮ್ಮ ಸಾವಿಗೆ ತಾವೇ ಆಹ್ವಾನ ನೀಡಿದಂತೆ ನಮಗಿಂತ ಬಲ್ಲವರು ಇದ್ದಾರೆ ಎನ್ನುವ ಅರಿವು ಮುಖ್ಯ ಶರಣರ ಬದುಕಿನ ರಹಸ್ಯ ನನಗೇನು ಗೊತ್ತು ಎನ್ನುವ ಭಾವನೆ ಬೆಳೆಸಿಕೊಂಡರೆ ಆ ವ್ಯಕ್ತಿ ಬೆಳೆಯುತ್ತಾ ಹೋಗೋನು ಅದನ್ನು ಬಿಟ್ಟು ಅಹಂಕಾರದ ಮೊಟ್ಟೆ ಆದಲ್ಲಿ ಅಪರಾಧಗಳ ಮೇಲೆ ಅಪರಾಧಗಳು ಜರುಗುತ್ತವೆ ನಾನು ಎನ್ನುವುದೇ ಮನಸ್ಸಿಗೆ ಮೆತ್ತಿಕೊಂಡಿರುವ ಕೊಳೆ ಆ ಕೊಳೆಯನ್ನು ಕಳೆದುಕೊಳ್ಳಲು ಅಹಂಕಾರ ನಿರಸನ ಮಾಡಿಕೊಳ್ಳಬೇಕು ಆಗಲೇ ವ್ಯಕ್ತಿ ದಾಸೋಂಭಾವ ಬೆಳೆಸಿಕೊಂಡು ಬದುಕನ್ನು ಶುದ್ಧಿ ಮಾಡಿಕೊಳ್ಳಲು ಸಾಧ್ಯ